ನಿರ್ಧಾರ ಮಾಡಿದ್ದಾರೆ, ಈ ರಾಜ್ಯ ಸರ್ಕಾರದ ನಿಲುವೇನು ಸರ್ ಈ ನಿಟ್ಟಿನಲ್ಲಿ? ನೋಡಿ, ನಮ್ಮ ಗೌರ್ಮೆಂಟು, ನಾನು ಇವತ್ತು ಕ್ಯಾಬಿನೆಟ್ ಇದೆ, ನಾನು ಕ್ಯಾಬಿನೆಟ್ಗೆ ನನಗೆ ಮುಂಚಿತವಾಗಿ ಯಾವುದೋ ಒಂದು ಕಾರ್ಯಕ್ರಮ ಇದೆ, ನಾನು ಇವತ್ತು ಹೋಗಿ ಆಗ್ತಾ ಇಲ್ಲ, ಸಿ ಎಮ್ಗೆ ಈಗ ಫೋನ್ ಮಾಡಿ ತಿಳಿಸ್ತೀನಿ, ನಾನು ಈ ವಿಚಾರನ ತಿಳಿಸ್ತೀನಿ ಅವ್ರಿಗೆ, ಅವರ ಗಮನಕ್ಕೆ ತರ್ತೀನಿ. ಕೂತ್ಕೊಂಡು ನಾನು ಒಂದೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಾಗಬಾರ್ದು, ಸರ್ಕಾರದ ಒಂದು ಒಟ್ಟಾರೆ ನಿಲುವು ನಾವು ಅದ್ರ ಬಗ್ಗೆ ತೆಗೆದುಕೊಳ್ಬೇಕು, ಅದನ್ನು ನಾನು ಚರ್ಚೆ ಮಾಡಿಬಿಟ್ಟು ಗೌರ್ಮೆಂಟ್ ರಿಯಾಕ್ಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ. ನೋಡಪ್ಪ, ಸುವರ್ಣಸೌಧ ಕಟ್ಟಿದ್ದೇ ಈ ಬೆಳಗಾಂನ ಭಾಗನ ಸುರಕ್ಷಿತವಾಗಿ ಕನ್ನಡ ನಾಡು ಕರ್ನಾಟಕದ ಒಂದು ಸೆಕೆಂಡ್ ಕ್ಯಾಪಿಟಲ್ ಅಂಥೇಳಿ ಇದನ್ನು ಕಟ್ಟಿರೋದು, ನಾವು ಉಳಿಸ್ತೀವಿ. ನೋಡ್ಬೋದು ಇಲ್ಲ, ನನಗೆ ಅದಿನ ಗೊತ್ತಿಲ್ಲ, ನನಗೆ ನನಗೆ ಈಗ ಯಾರೋ ಫೋನ್ ಮಾಡಿಡೋದೇನೋ ಇದನ್ನು ಮಾಡಿಸಿ, ನಾವು ಅಲ್ಲಿ FIR ಹಾಕಿದ್ ಸರಿ ಇಲ್ಲ ಅಂತ ಇನ್ವೆಸ್ಟಿಗೇಷನ್ಗೆ ಮಾಡಬಾರ್ದು, FIR ಅಲ್ಲಿ ಸ್ವಲ್ಪ ಲೋಪ ಇದೆ, ನನ್ನ ಲೆಕ್ಕಾಚಾರ ಲೋಪ ಇದೆ ಅಂತ ಅರ್ಜಿ ಹಾಕೊಂಡಿದ್ದೆ, ಅದು ಏನಿದೆಯೋ ನಂಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಲಾಯರ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತೀವಿ. ನೋಡ್ರಿ, ಯಾವ ಟೆಂಡರ್ ಏನು ಕರೀತಾ ಇಲ್ಲ, ನಾನೇನು ಟೆಂಡರ್ ಮಂತ್ರಿ, ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ, ಅಲ್ಲಿ ಬಾರ್ಡ್ರವರೆಗೂ ವಿಪರೀತ ಬೆಳೆದ್ಬಿಟ್ಟಿದೆ. ಹಿಂದೆ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಎಲ್ಲ ನಮ್ಮ ಜನ ಎಲ್ಲ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಇಲ್ಲಿ ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ, ಇದೆ. ಸೊ ಅದನ್ನ ಫೀಸಿಬಿಲಿಟಿ ನೋಡ್ತೀವಿ. ಅದು ಇದು ಸೆಂಟ್ರಲ್ ಗೌರ್ಮೆಂಟು 50% ಪಾರ್ಟ್ನರ್ ಇದ್ದಾರೆ ಅದಕ್ಕೆ, ಮೆಟ್ರೋಗೆ ಅವರು 50% ಪಾರ್ಟ್ನರ್ ಇದ್ದಾರೆ. ನಾವು ಹಂಗಂತ ಈಗ ಮಹಾರಾಷ್ಟ್ರ ಬಸ್ಸು ಇಲ್ಲಿಗೆ ಬರಬಾರ್ದು ಅಂತೇನೋ ಮಾಡೋಕ್ಕಾಗ್ತದಾ? ಹಂಗೇನ ಮಾಡಕ್ಕ, ಈಗ ರೈಲ್ವೆ ಕಾಶ್ಮೀರಿಂದ ಕನ್ಯಾಕುಮಾರಿಗೂ ರೈಲ್ ಇದೆಯಪ್ಪ. ಯಾವ ಆಂತರಿಕನೂ ಇಲ್ಲ, ಏನು ಇಲ್ಲ, ನನಗೆ ಯಾರ ಬಗ್ಗೆ ಭಿನ್ನ ಅಭಿಪ್ರಾಯ, ಯಾಕೆ ಭಿನ್ನ ಅಭಿಪ್ರಾಯ ಬೇಕು ನನಗೆ ಆಂತರಿಕ? ಮಹಾರಾಷ್ಟ್ರದ ಏನು ದೂಧಗಂಗಾ ನದಿ ಇದೆಯಲ್ಲ, ಅದನ್ನ ತಿರುವು ಮಾಡಿ ಇನ್ಸಲ್ ಕರೆಂಜಿಗೆ ಕುಡಿಯುವ ನೀರಿನ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ಜನಕ್ಕೆ ನೀರೇ ಬರುವುದಿಲ್ಲ ಅಂತೇಳಿ ಇಲ್ಲಿ ರೈತರು ತಕರಾರು ಮಾಡ್ತಾ ಇದ್ದಾರೆ. ಅದಕ್ಕೇನಾದ್ರು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ? ನೀವು ನನಗೆ ನೀವು ಹೇಳ್ತಾ ಇದ್ದೀರಾ ಸರ್, ನನ್ನ ಹತ್ರ ಯಾರು ಮಾತಾಡಿಲ್ಲ, ನಾನು ನಮ್ಮ ಟೆಕ್ನಿಕಲ್ ಟೀಮ್ ಹತ್ರ ಮಾತಾಡ್ತೀನಿ.